Hi friends, namaskara. Welcome to Aysha's food. Ivat na nimge tumba simple agi paneer masala bun hege madodu anta tos kodta idini. Iduk bekagirthakanta ingredients agi iduk bekagirthakanta ingredients paneer 200 gram, capsicum 2 capsicum chopped, next tomato puree, cabbage chopped cabbage 1 cup, 2 onion, ಮೊದಲನೇದಾಗಿ ಬಾಣಲೆಗೆ ಆಯಿಲ್ ಅನ್ನು ಹಾಕೊಳ್ಳಿ. ಒಂದು 2 ರಿಂದ 3 ಚಮಚದಷ್ಟು ಆಯಿಲ್ ಅನ್ನು ಹಾಕೊಳ್ಳಿ. ಅದರಲ್ಲಿ ಪನ್ನೀರ್ ಅನ್ನು ಹಾಕೋಬೇಕು. ಮೊದಲಿಗೆ ಪನ್ನೀರ್ ಅನ್ನು ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದನ್ನು 2 ಮಿನಿಟ್ಸ್ ತನಕ ಅದನ್ನ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಅದನ್ನ ಒಂದು ಬೌಲ್ ಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಬಾಣಲೆನಲ್ಲಿ ಆ ಎಣ್ಣೆಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಆನಿಯನ್ ಅನ್ನು ಹಾಕೊಳ್ಳಿ. ಆನಿಯನ್ ಅಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗೋ ತನಕ ಅದನ್ನ ಫ್ರೈ ಮಾಡಿ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಮತ್ತೆ ಕೋರಿಯಂಡರ್ ಪೇಸ್ಟ್ ಅನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. 2 ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾಬೇಜ್ ಅನ್ನು ಕೂಡ ಆ್ಯಡ್ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಟರ್ಮರಿಕ್ ಪೌಡರ್ ಹಾಫ್ ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಹುರಿದಿರ್ತಕ್ಕಂಥ ಪನ್ನೀರನ್ನು ಸೇರಿಸ್ಕೊಳ್ಳಿ. ನಂತರ ಟೊಮ್ಯಾಟೊ ಪ್ಯೂರಿಯನ್ನು ಕೂಡ ಹಾಕ್ಕೊಳ್ಳಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇಲ್ಲಿ ನಾನು ಶಾಹಿ ಪನ್ನೀರ್ ಮಸಾಲ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಶಾಹಿ ಪನ್ನೀರ್ ಮಸಾಲ ಪೌಡರ್ 2 ಚಮಚದಷ್ಟು ಹಾಕ್ಕೋಬೇಕು. ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಪನ್ನೀರ್ ಮಸಾಲೆಯನ್ನು ಬೇಯಿಸ್ಕೊಳ್ಳಿ. ನೆಕ್ಸ್ಟು ಬನ್ನನ್ನು ತಗೊಳ್ಳಿ. 2 ಬನ್ನನ್ನು ಇಲ್ಲಿ ನಾನು ಮಧ್ಯಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ತವಾ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಇಟ್ಕೊಳ್ಳಿ. ಈ ಕಟ್ ಮಾಡಿರ್ತಕ್ಕಂಥ ಬನ್ನನ್ನು ಕೂಡ ತವಾ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಈ ಥರ ಎರಡೂ ಕಡೆ ಈ ಥರ ಬೇಯಿಸ್ಕೋಬೇಕು. ನೆಕ್ಸ್ಟ್ ಇನ್ನೂ ಸ್ವಲ್ಪ ಬಟರನ್ನು ಹಾಕ್ಕೊಳ್ಳಿ. ಆ ಬ್ರೆಡ್ಡನ್ನೆಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ಇನ್ನೂ ಸ್ವಲ್ಪ ಬಟರನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಒಂದು 1/2 ಚಮಚದಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟನ್ನು ಹಾಕಿ, ಇನ್ನೂ ಸ್ವಲ್ಪ ಬೇಕಂದರೆ ಬಟರನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಹಾಗೆ ಸಿಮ್ಮಲ್ಲಿ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ಇದು ಹಾಗೆ ಒಂದು ಸ್ವಲ್ಪ ಬೆನ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಫ್ರೈ ಮಾಡಿರ್ತಕ್ಕಂಥ ಈ ಬನ್ನನ್ನು ಕೂಡ ಈ ಥರ ಇಟ್ಕೋಬೇಕು. ಆ ಮಸಾಲೆ ಎಲ್ಲ ಬೆನ್ಗೆ ಸೇರಿಕೊಳ್ಳುತ್ತೆ. ಒಂದೆರಡು ನಿಮಿಷ ಅಷ್ಟೇ, ನಂತರ ಅದನ್ನ ತೆಗೆದುಬಿಡಿ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ, ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಈ ಥರ ಎರಡೂ ಬದಿಗೂ ಬೇಯಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಸಾಸನ್ನು ಹಚ್ಕೊಳ್ಳಿ. ಒಂದು ಸೈಡು ಟೊಮ್ಯಾಟೊ ಸಾಸನ್ನು ಹಚ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕಡೆ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲಿ ಪೇಸ್ಟನ್ನು ಇನ್ನೊಂದು ಕಡೆಗೆ ಹಚ್ಕೊಳ್ಳಿ. ನೆಕ್ಸ್ಟು ಈ ಪನ್ನೀರ್ ಮಸಾಲೆ ಇದೆಯಲ್ಲ, ಅದನ್ನು ಈ ಒಂದು ಗ್ರೀನ್ ಚಿಲ್ಲಿ ಪೇಸ್ಟ್ ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಅದನ್ನು ಕ್ಲೋಸ್ ಮಾಡಿ.
ಈ ನಮ್ಮ ಪನ್ನೀರ್ ಮಸಾಲ ಬನ್ ರೆಡಿಯಾಗಿದೆ. ಈಗ ನೋಡಿದ್ರಲ್ಲ ತುಂಬ ಈಸಿಯಾಗಿ, ಯಾವುದೇ ಒಂದು ಫ್ರೈ ಮಾಡಿಕೊಳ್ಳದೆ ತುಂಬ ಈಸಿಯಾಗಿ ಪನ್ನೀರಿಂದ ಮಸಾಲೆಯನ್ನು ಬನ್ ಮಸಾಲೆಯನ್ನು ಮಾಡೋದು ನೋಡ್ಕೊಂಡಿದ್ದೀರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ.